ಸುಮಾರು ಎರಡು ತಿಂಗಳ ಹಿಂದೆ ಸೆಪ್ಟೆಂಬರ್ 27ನೇ ತಾರೀಕಲ್ಲಿ ತುಮಕೂರು ನಗರದ ರೈಲ್ವೆ ಸ್ಟೇಷನ್ ರೋಡಲ್ಲಿ ಕನ್ನಡ ಅಕ್ಷರ ತಪ್ಪು ಬರೆದಿದ್ದಾರೆ ಅಂತ ಹೇಳಿ ಒಂದು ಮಾಧ್ಯಮ ಮುಖಾಂತರ ನಾವು ಕೇಳ್ಕೊಂಡು ತುಮಕೂರು ನಗರದ ಸ್ಮಾರ್ಟ್ ಸಿಟಿಯವರ ಲೋಪದೋಷವನ್ನು ಎತ್ತಿ ತೋರಿಸಿ ಕನ್ನಡದ ಬಗ್ಗೆ ಅಪಮಾನ ಮಾಡಿರೋದ್ರ ಬಗ್ಗೆ ನಾವು ಕೇಳಿಕೊಂಡಿದ್ದಾಗ ಅವರು ಸರಿ ಮಾಡ್ಕೋತೀವಿ ಅಂತ ಹೇಳಿ ಕ್ಷಮೆ ಕೇಳಿ ಸುಮಾರು ಈಗ ಎರಡು ತಿಂಗಳಾಗಿದೆ. ಈ ಎರಡು ತಿಂಗಳಲ್ಲಿ ಇವರು ಏನು ಮಾಡಿದ್ದಾರೆ, ಟೆಂಡರ್ ಹೊಸ ಕರೆದು ನಾವು ಸರಿ ಮಾಡ್ತೀವಿ ಅಂತನೋ ಅಥವಾ ಅವ್ರಿಗೇನೆ ಸರಿ ಮಾಡ್ತೀವಿ ಅಂತ ಹೇಳಿ ಕನ್ನಡ ಅಕ್ಷರ ಬರೆಯೋಕ್ಕೆ ನಾವು ಇದು ಮಾಡ್ತೀವಿ ಅಂತ ಹೇಳಿದಾಗ ಈಗ ಮತ್ತೆ ಹೋಗಿ ನೋಡಿದ್ರೆ ಅಲ್ಲಿ ಕನ್ನಡ ಅಕ್ಷರಗಳು ಎಲ್ಲೋ ಒಂದು ಕಡೆ ಕಾಣ್ತಾ ಇದೆ, ಆದರೆ ಚಿತ್ರೀಕರಣ ಮಾಡಿಸಿದ್ದಾರೆ. ಆ ಚಿತ್ರೀಕರಣಕ್ಕೆ ಇಂಗ್ಲೀಷ್ ಅಕ್ಷರ ನೀವು ಬರೆದಿರಲ್ಲ, ಸಂಪೂರ್ಣವಾಗಿ ಕನ್ನಡ ಭಾಷೆಯನ್ನು ನೀವು ಮುಡಿಸೋಕೆ ಹೊಂಟಿದ್ದಿರಲ್ಲ, ಏನು ಮಾಡಬೇಕಂತ ನಿಮ್ಮಿಷ್ಟ? ಈ ಎರಡು ತಿಂಗಳಲ್ಲಿ ಕನ್ನಡ ಬರೆಯೋರನ್ನ ಕರೆಸಿ ನೀವು ಕನ್ನಡವನ್ನು ಬರೆಸ್ರಿ ಅಂದಾಗ ಈ ನವಂಬರ್ ತಿಂಗಳಲ್ಲೇ ಇನ್ನೂ ಇಂಗ್ಲೀಷನ್ನು ಬರಿತಾ ಇದ್ರಲ್ಲ, ಈ ನವಂಬರ್ ತಿಂಗಳಲ್ಲಿ ಕನ್ನಡ ಅಂತ ಹೇಳಿ ಡಿಕ್ಲೇರ್ ಆಗಿ ಕನ್ನಡ ಭಾಷೆಯನ್ನು ಒಂದಿದಾಗ ನೀವು ನಮ್ಮ ಭಾಷೆಯನ್ನು ತೆಗೆದುಕೊಂಡಿರಲ್ಲ, ಏನಂತ ನಿಮ್ಮ ಅರ್ಥ? ಇಷ್ಟು ಲೇಜಿನೆಸ್ ಆಗಿದೆಲ್ಲ. 32 ಲಕ್ಷದ ಒಂದು ಟೆಂಡರ್ ನೀವು ಕರೆದಿದ್ರಲ್ಲ, ಈ 32 ಲಕ್ಷ ಟೆಂಡರಲ್ಲಿ ಈಗ ನಾವು ಹೇಳಿದ್ಮೇಲೆ ಎರಡು ತಿಂಗಳು ಬೇಕಾ ಟೈಮ್ ನಿಮಗೆ ಇದು ಸರಿ ಮಾಡಿಸೋಕ್ಕೆ? ಆಯಿತು, ಕನ್ನಡ ಅಕ್ಷರಗಳೇ ನೀವು ಇದು ಮಾಡ್ತಾ ಇಲ್ಲ ಅಂದರೆ ಬರೀ ಇಂಗ್ಲೀಷ್ ಇದು ಮಾಡ್ಕೊಂಡು ಹೋದ್ರೆ ಏನಂತ ಅರ್ಥ ಇದು? ನಮ್ಮಿನ ಇಂಗ್ಲೀಷ್ ರಾಜ್ಯನ ನಮ್ಮದು, ಕನ್ನಡ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಎಷ್ಟು ಇದು ಅಭಿಮಾನ ಇದೆ ಅಂತ ಹೇಳಿ ನೀವು ಆ ಅಭಿಮಾನಕ್ಕೆ ನೀವು ತಕ್ಕಂಗೆ ನೋಡಿತಾ ಇಲ್ಲ. ನೀವು ಸ್ಮಾರ್ಟ್ ಸಿಟಿಯವರು ನಿಮ್ಮ ಲೇಜಿನೆಸ್ ತಕ್ಷಣ ನೀವು ಇದ್ರ ಬಗ್ಗೆ ಗಮನ ಕೊಟ್ಟು ಆ ಏನು ಕನ್ನಡ ಅಕ್ಷರಗಳನ್ನು ನೀವು ಬರೀಬೇಕಂತ ಟೆಂಡರ್ ಕರೆದಿರ, ಆ ಕನ್ನಡದ ಬರೆಯೋರನ್ನ ಕರೆಸಿ ನೀವು ಅದನ್ನು ಸರಿಪಡಿಸಬೇಕು. ಇಲ್ಲಾಂದರೆ ಈ ಸ್ಮಾರ್ಟ್ ಸಿಟಿಗೆ ಈಗ ಮುತ್ತಿಗೆ ಹಾಕೋದು ಈಗ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಇವತ್ತು ಮತ್ತೆ ಸ್ಮಾರ್ಟ್ ಸಿಟಿಗೆ ನಾವು ಇವತ್ತು ವಾರ್ನಿಂಗ್ ಕೊಡ್ತಾ ಇದ್ದೀನಿ. ತುಮಕೂರು ನಗರದ ಮಹಾನಗರ ಪಾಲಿಕೆಯವರು ಸಹ ಇದರ ಬಗ್ಗೆ ಎಚ್ಚೆತ್ತುಕೊಂಡು ನೀವು ಗಮನ ಕೊಡಿ, ಅಲ್ಲಿ ಹೋಗಿ ಇದು ಚಿತ್ರೀಕರಣಕ್ಕೆ ನೀವು ಇಂಗ್ಲೀಷ್ ಅಕ್ಷರನ ಬರೆಯೋದನ್ನು ಬದಲಿ ನೀವು ಕನ್ನಡ ಅಕ್ಷರ ಬರೀರಿ. ಈ ನಮ್ಮ ರಾಜ್ಯದ ಅಭಿಮಾನ ಏನು ಕನ್ನಡ ಅಂತ ಹೇಳಿದೆಯಲ್ಲ, ಅದನ್ನು ಉಳಿಸಿ ಅಂತ ಇವತ್ತು ನಾನು ಕನ್ನಡ ಪರ ಸಂಘಟನೆಯವರು ಎಲ್ಲರೂ ಕೈ ಜೋಡಿಸಿ ನಾನು ಕೇಳ್ಕೊತಾ ಇದ್ದೀನಿ.